123 ಇಂಗ್ಲಿಷ್ 99 23 ಗಣಿತ 76 ವಿಜ್ಞಾನ 96 ಅದರ ಸೋಷಿಯಲ್ 99 ಅಲ್ಲಿ ಒಂದು ನಿಮಿಷ ಇರುತ್ತೆ ತುಂಬಾ ಇದೆ ಕೇಳಿಸ್ತದೆ ಈ ಒಂದು ಸಿಕ್ಕಿರೋದ್ರದ್ದು ಲಲಿತಮ್ಮನವ್ರ ಕಡೆಯಿಂದ ಹೈಯೆಸ್ಟ್ ಕನ್ನಡ ಮಾತನಾಡಿದ ಒಂದು ಪ್ರೈಸ್ ಗೌರವದವರ ಸ್ಥಾನದ ಅಯೋಗ್ಯ ಲಕ್ಷ್ಮಿ ಕೊಟ್ಟಿರೋ ಒಂದು ಬಹುಮಾನ ದೇವರೇವರ ಸ್ಥಾನದ ಎಸ್ ಆರ್ ರಮೇಶ್
ಮುಂದೆ SSLC CBSE ಓಕೆ ಇದಕ್ಕೆ ಒಂದೇ ಒಂದು ಪರೀಕ್ಷೆ ಬಂದಿರುವಂಥದ್ದು ನಮ್ಮ ಸುರೇಶ್ ಅವರ ತಂಗಿ ಸುಮನ ಮಗ ಅವರು ತಾಟಲ್ಲಿದ್ದಾರೆ ದಯವಿಟ್ಟು ಚಂದ್ರಶೇಖರ್ ಸರ್ ಅವರ ಮಗಳ ಮಗ ದಯವಿಟ್ಟು ಅಲ್ಲಿಗೆ ಬನ್ನಿ ಸರ್ ಅವರು CBSE ಇಂಗ್ಲಿಷ್ ಲಿಟ್ರೇಚರ್ 93 ಸೈನ್ಸ್ 89 ಮ್ಯಾಥಮೆಟಿಕ್ಸ್ ಸ್ಟ್ಯಾಂಡರ್ಡ್ 68 ಸೈನ್ಸ್ 87 ಸೋಷಿಯಲ್ ಸೈನ್ಸ್ 94 ಒಟ್ಟು 431 ಅಂಕಗಳು ಬಂದಿದೆ ಅವರಿಗೆ ದೇವರ ಸ್ಮರಣಾರ್ಥ ಒಂದು ನೆನಪಿ ಮತ್ತು ಹಾಗೂ ಎಂ ಪಿ ರಾಧಾಕೃಷ್ಣ ಅವರ ಒಂದು ಗಿಫ್ಟ್ ಹ್ಯಾಪರ್ ಸಲ್ಲಿಸ್ತಾರೆ
ಕಾಮರ್ಸ್ ಸುಮಧ್ವ ನಮ್ಮ ಸತ್ಯ ಶಂಕರ್ ಅವರ ಮಗ ಅವರ ಧರ್ಮಪತ್ರ ಬಂದಿದ್ದಾರೆ ಅವ್ರ ಮಗಳೇ ಬಂದು ಏನ್ ಮಾಡ್ಲಿಕ್ಕಾಗಲ್ಲ ಸುಮಧ್ವ ಕನ್ನಡ 98 ಇಂಗ್ಲಿಷ್ 83 ಬಿಸ್ನೆಸ್ ಸ್ಟಡೀಸ್ 3 ಅಕೌಂಟೆನ್ಸಿ 96 ಸ್ಟಾಟಿಸ್ಟಿಕ್ಸ್ 96 ಬೇಸಿಕ್ ಟ್ಯಾಕ್ಸ್ 95 ಅವರಿಗೆ ಇವತ್ತು ಶ್ರೀಮತಿ ವೆಂಕಟರಮಣ ಅವರಿಂದ ಐಎಸ್ ಕನ್ನಡಾಗಿ ಒಂದು ಬಹುಮಾನ ಕೊಡ್ತಾ ಇದ್ದಾರೆ ಶ್ರೀ ದಿವಂಗತ ದೇವರೇಂದ್ರ ಅವರ ಸ್ಮರಣಾರ್ಥ ಒಂದು ಗಿಫ್ಟ್ ಕ್ಯಾಂಪರ್ ಬರ್ತಾ ಇದೆ ಅದು ಎಲ್ಲಿ ಅದಕ್ಕೆ ಇಷ್ಟ ಒಂದು ಗಿಫ್ಟ್ ಕ್ಯಾಂಪರ್ ಕೊಡ್ತಾ ಇದ್ದೇವೆ ಅವರು ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಅಗ್ರಿಕಲ್ಚರ್ ಮೈಕ್ರೋಬಯಾಲಜಿ 91 ಮಾರ್ಕ್ಸ್ ಫುಡ್ ಅಂಡ್ ಡೈರಿ ಮೈಕ್ರೋಬಯಾಲಜಿ 89 ಮಾರ್ಕ್ಸ್
intellectual property rates 45 marks, agriculture food area 83 marks, research project paper 83 marks, research methodology 82 marks. So, one thing is CGPA is the kind of thing now. ಮುಂಚೆ ಏನು ಗೌರ್ಮೆಂಟ್ ಯೂನಿವರ್ಸಿಟಿ ಅಂತ ಮಾಡ್ತಿದ್ವಿ, ಈಗ ಅದನ್ನ ವಿಪತ್ತು ಯೂನಿವರ್ಸಿಟಿ ಅಂತ ಕರೀತಿದಾರಂದ್ರೆ ಈ ಹುಡುಗಿ 9.38 ಸಿಜಿಪಿಎ ತಗೊಂಡು ಫಸ್ಟ್ ರ್ಯಾಂಕ್ ತಗೊಂಡಿದೆ. ನಮಸ್ಕಾರ ಮಾಡಲು ಇಷ್ಟಪಡ್ತೀನಿ.
one more thing, now, Karnataka State Government City, sir, Nagar Nayaka Selection for BPA, 11-5 years integrated program. ಅದಕ್ಕೆ ಕಾರಣ ಎಲ್ಲ ಶ್ರೀರಾಮಚಂದ್ರನ ಆಶೀರ್ವಾದ ಆಂಜನೇಯ ಆಶೀರ್ವಾದ ಹಾಗೆ ಕೂತಿರ್ತಕ್ಕಂಥ ಎಲ್ಲ ಹಿರಿಯರ ಆಶೀರ್ವಾದನೇ ಅದಕ್ಕೆ ಕಾರಣ. ನನ್ನ ಅಭಿಪ್ರಾಯ ಏನಪ್ಪಾ ಅಂದ್ರೆ ಹಿರಿಯರ ಆಶೀರ್ವಾದ ಇದ್ರೆ ಯಾವುದೇ ಒಂದು ಹುಲ್ಕಟ್ಟಿನೂ ಅಡಾಡಲ್ಲ ಅಂತ ನನ್ನೊಂದು ಮನದ ಅನಿಸಿಕೆ. ಸೊ ಅದಕ್ಕೆ ನಿಮ್ಮ ಎಲ್ಲ ಹಿರಿಯರ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬಾ ಧನ್ಯವಾದಗಳು. ಆಮೇಲೆ ವೇಣುಗೋಪಾಲ್ ಜನಾರ್ದನ್ ನಿಮ್ ಕಳ್ಸೋದ್ರೆ ನಮ್ಗೆ ತುಂಬಾ ಚೆನ್ನಾಗಿತ್ತು. ಸೊ ತುಂಬಾ ತುಂಬಾ ಐ ಆಮ್ ಸಾರಿ ಫಾರ್ ದಟ್. ಸೊ ಥ್ಯಾಂಕ್ ಯು ಬಾಬು. ಅವ್ರಾಗೆ ಬಯಬಿಟ್ಟು ಹೇಳ್ತಾ ಇದ್ದೇನೆ, ಇದು ನಮ್ಮಿಂದಾನು ತಪ್ಪಾಗಬಾರ್ದು. ಸಂಗಲ್ಲ ನಮ್ಮೆಲ್ಲ ಬೆಂಬಲವಾಗಿದ್ದಾರೆ. ಮಲ್ಲ ಗೌರವ ಅಧ್ಯಕ್ಷ ಸದನ ಅವ್ರು ನೆಚ್ಕೊಳ್ಳಬೇಕು. ಯಾಕೆಂತಂದ್ರೆ ಎಸ್ಪೆಷಲಿ ಸುಮಾರು ದಿನಗಳಿಂದ ಅವರು ಹುಡುಗರು ಬಿಟ್ಟಾದ್ರಿಂದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಬೆಂಬಲವಾಗಿದ್ದರು. ನೀವು ಮಾಡಲ್ಲ ಯಾರು, ನೀವು ಮಾಡ್ತೀರ, ಏನ್ ಬೇಕೋ ಸಾಧಿಸ್ತೀರ, ನೀವು ಹೋಗಲ್ಲ ನಾನಿದ್ದೀನಿ ನಿಮ್ಮ ಜೊತೆ ಅಂತ ಹೇಳಿ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ಇವತ್ತು ನಾವು ಅವ್ರನ್ನ ಸ್ಮರಿಸ್ಕೊಳ್ಳೇಬೇಕಾದಂಥ ಒಂದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಒಂದು ನಿಮಿಷ ಓನಾಚರಣೆ ಮಾಡಿ ಪ್ರಸಾದ ವ್ಯವಸ್ಥೆಯನ್ನು ಅವರ ಪುತ್ರ ಶ್ರೀ ಸುಬ್ರಹ್ಮಣ್ಯ ಅವರು ಅವರ ಒಂದು ನೆನಪಿನಲ್ಲಿ ಸ್ಪಾನ್ಸರ್ ಮಾಡಿದ್ದಾರೆ. ಅವ್ರಿಗೆ ನಾವು ಧನ್ಯವಾದಗಳು ತಿಳಿಸ್ತಾ ಇದ್ದೇವೆ. ಈಗ ಮುಂದಿನ ಕಾರ್ಯಕ್ರಮ ಶ್ರೀ ಕೆ ಜನಾರ್ದನ್ ಅವರಿಗೆ ಧನ್ಯವಾದಗಳು. ಪುರಸ್ಕಾರವನ್ನು ಸ್ವೀಕರಿಸಿದ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳು. ತುಂಬಾ ಸಂತೋಷ ಆಗುತ್ತೆ, ಅವರಷ್ಟು ಆತ್ಮವಿಶ್ವಾಸದಿಂದ ಮಾತಾಡ್ತಾ ಇದ್ದಾಗ ಮೈ ರೋಮಾಂಚನ ಆಗ್ತಿತ್ತು ನನಗೆ. ಇದು ಮಕ್ಕಳಲ್ಲಿ ನಾವು ನಿರೀಕ್ಷೆ ಮಾಡುವಂಥದ್ದು. ಓದ್ತಾರೆ, ಮಾರ್ಕ್ಸ್ ತಗೋತಾರೆ, ಟಾಪರ್ಸ್ ಆಗ್ತಾರೆ, ಅದೆಲ್ಲ ಒಂದು ಭಾಗ. ಆದರೆ ನನ್ನ ಅಭಿಪ್ರಾಯಗಳು ಇದು ಅಂತ ಸ್ಪಷ್ಟವಾಗಿ ನಿಖರವಾಗಿ ಒಂದು ಸಭೆಯ ಮುಂದೆ ಹೇಳುವಂತ ಆತ್ಮವಿಶ್ವಾಸವನ್ನು ಬೆಳೆಸ್ಕೋತಾರಲ್ಲ, ಅದು ನಿಜವಾದ ಶಿಕ್ಷಣ ಅಂತ ನನ್ನ ಅಭಿಪ್ರಾಯ. ಅದಕ್ಕಾಗಿ ನಿಮಗೆಲ್ಲ ವಿಶೇಷ ಅಭಿನಂದನೆ ಮಕ್ಕಳಿಗೆ. ಇವತ್ತು ನಾವು ಒಬ್ಬರು ಭಾಷಣಕ್ಕಾಗಿ ಇದ್ರೆ ಚೆನ್ನಾಗಿರುತ್ತೆ, ಹೋಮ ಮಾಡ್ತೀವಿ, ಎಲ್ಲ ಚೌಟ್ರಿ ಹೊಸ ಚೌಟ್ರಿ ನೋಡ್ತೀವಿ, ಸಂತೋಷ ಪಡ್ತೀವಿ, ಸಿಹಿ ಊಟ ಮಾಡ್ತೀವಿ, ಮಕ್ಕಳನ್ನ ಅಭಿನಂದಿಸ್ತೀವಿ, ಚಪ್ಪಾಳೆ ತರ್ತೀವಿ, ಹೊಟ್ಟೋಗ್ತೀವಿ ಅಂತ ಆಗೋದು ಬೇಡ. ಒಬ್ಬ ಒಳ್ಳೆ ಭಾಷಣಕಾರರಿಂದ ಮಾತನಾಡಿಸಿ ವಾಗ್ಮಿಗಳಿಂದ ಮಕ್ಕಳಿಗೆ ಕೆಲವು ಮಾತುಗಳನ್ನ ಹೇಳಿಸಿದ್ರೆ ಒಂದೊಂದೇ ಬೆಳಕಲ್ಲಿ ಹತ್ತುತ್ತಿರುವ ಈ ಮಕ್ಕಳು ಇನ್ನು ಎಷ್ಟು ಎತ್ತರಕ್ಕಾದ್ರೂ ಹೋಗುವ ಸಾಧ್ಯತೆ ಇರುತ್ತೆ. ಅದಕ್ಕೊಂದು ಅವಕಾಶವಾಗಿ ಪ್ರೋತ್ಸಾಹದಾಯಕ ನುಡಿಗಳು ನಮ್ಮ ಗಣ್ಯರಿಂದ ಸಿಗಿ ಎನ್ನುವ ಕಾರಣಕ್ಕೆ ಶ್ರೀಮತಿ ರಮ್ಯಾ ವಿ ಕಲ್ಲೂರ್ ಅವರನ್ನು ನಾವಿವತ್ತು ಮುಖ್ಯ ಅತಿಥಿಗಳಾಗಿ ಕರೆದಿದ್ದೀವಿ. ಮೊದಲು ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನ, ವಿಶೇಷ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಕೋರ್ತೇನೆ. ಅಕ್ಕ ಅಂತ ಬಾಯಿ ತುಂಬ ಕರೀತಾರೆ, ನನ್ನ ಮುದ್ದಿನ ತಂಗಿಯೂ ಹೌದು, ನನಗೊಂದೊಂದ್ಸತಿ ಹೊಟ್ಟೆ ಕಿಚ್ಚಾಗೋದು ಹೌದು. ಯಾಕೆಂದ್ರೆ ರಮ್ಯಾ ಬಗ್ಗೆ ಇಲ್ಲಿರುವಂತ ವಿವರಗಳನ್ನು ನಾನು ನಿಮಗೆ ಹೇಳ್ತೀನಿ. ಒಂದೊಂದು ವಿವರ ಹೇಳಿದಾಗ ನೀವು ಹೃತ್ಪೂರ್ವಕವಾಗಿ ಚಪ್ಪಾಳೆ ತಟ್ಟಬೇಕು ಅಂತ ನಿಮ್ಗೆ ಅನಿಸುತ್ತೆ. ಅದಕ್ಕೆ ಮೊದಲು ಕನ್ನಡ ಭಾಷೆ ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಅಂತ ಹೇಳ್ತೀರಿ ರಮ್ಯಾ ಅಂತ, ಇಂಗ್ಲಿಷ್ ಅಲ್ಲಿ ನೀವು ಮಾಹಿರ್ ಅಂತ ಹೇಳ್ತೀರಿ, ಇಂಗ್ಲಿಷ್ ಉಪನ್ಯಾಸಕರು ಹೌದು, ಅದೆಂತ ಪ್ರಭುತ್ವ ಇಂಗ್ಲಿಷ್ ಭಾಷೆಯಲ್ಲಿ ಅಂದ್ರೆ. ನಿರ್ಭಯಾನಂದ ಜಿಲ್ಲೆ ಒಂದ್ಸತಿ ಹೇಳಿದ್ರು ರಮ್ಯಾ ಮಾತಾಡ್ತಾ ಇದ್ರೆ ಸುಮ್ಮನೆ ಕೇಳ್ತಾ ಇರೋಣ ಅನ್ಸತ್ತೆ. ಅಷ್ಟೇ ಅಲ್ಲ, ಸಂಸ್ಕೃತ ಸಾಹಿತ್ಯವನ್ನು ಓದ್ಕೊಂಡು ಸಂಸ್ಕೃತವನ್ನು ಅಧ್ಯಯನ ಮಾಡಿ ಮೂರು ಭಾಷೆಗಳಲ್ಲೂ ವಿಶೇಷ ನಿರಂತರ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳುತ್ತಿರುವಂತ ಅದ್ಭುತವಾದ ಹೆಣ್ಣುಮಗಳು ರಮ್ಯಾ. ಅವ್ರ ತಂದೆ ಕಲ್ಲೂರು ಸುಬ್ಬಣ್ಣವರು ಅಂತ ನೀವೆಲ್ಲ ನೋಡಿರ್ತೀರಿ, ನಮ್ಮ ರಾಮನವಮಿ ಕಾರ್ಯಕ್ರಮಗಳಲ್ಲಿ ಬಂದಿದ್ದಾರೆ. ಕಲ್ಲೂರಲ್ಲಿ ಒಂದು ಅಭೂತಪೂರ್ವವಾದ ಐತಿಹಾಸಿಕವಾದ ಒಂದು ರಾಮನ ಪಟ್ಟಾಭಿಷೇಕ, ಸಾಮ್ರಾಜ್ಯ ಪಟ್ಟಾಭಿಷೇಕ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಅದು ನಿಜವಾಗ್ಲೂ ಆ ಕಾರ್ಯಕ್ರಮ ಬಹುಶಃ ಎಲ್ಲೂ ಆಗ್ಲೇ ಇಲ್ಲ ಆ ನಂತರದಲ್ಲಿ, ಐತಿಹಾಸಿಕವಾದ ಕಾರ್ಯಕ್ರಮ. ಅದರ ರೂಮಾರಿಗಳಲ್ಲಿ ಒಬ್ರು ಕಲ್ಲೂರು ಸುಬ್ಬಣ್ಣವರು ಅಂತ ಹಿರಿಯರು. ರಾಮಕೃಷ್ಣಾಶ್ರಮಕ್ಕೆ ನಿರಂತರ ಸಂಪರ್ಕ ಇಟ್ಕೊಂಡು ನಿಸ್ವಾರ್ಥವಾಗಿ ರಾಮಕೃಷ್ಣಾಶ್ರಮಕ್ಕೆ ದುಡಿತಾ ಇರುವಂತ ಹಿರಿಯರ ಸುಪುತ್ರಿ ರಮ್ಯಾ. ನಿವೇದಿತ ನಿಕೇತನ ಅಂತ ನೀವು ಕೇಳಿರ್ತೀರಿ, ರಾಮಕೃಷ್ಣಾಶ್ರಮದ ಒಂದು ಅಂಗಸಂಸ್ಥೆ ಅದು. ಮಹಿಳೆಯರಿಗಾಗಿ ಇರುವಂತ, ಹೆಣ್ಣು ಮಕ್ಕಳಿಗಾಗಿ ಇರುವಂತ, ಅವರ ಅಭಿವೃದ್ಧಿಗಾಗಿ ಮತ್ತು ಪ್ರೋತ್ಸಾಹಕದಾಯಕವಾಗಿ ಕೆಲಸ ಮಾಡ್ತಿರುವಂತ ಒಂದು ಸಂಸ್ಥೆ. ಆ ಸಂಸ್ಥೆಯನ್ನ
ನಿಜವಾಗಿ ರಮ್ಯ ಸದ್ಯ ತುಮಕೂರು ಶೇಷಾದ್ರಿಪುರಂ ಕಾಲೇಜಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿ ಫಿಲಾಸಫಿಕಲ್ ಡೈಮೆನ್ಷನ್ಸ್ ಆಫ್ ಸ್ವಾಮಿ ವಿವೇಕಾನಂದಾಸ್ ಪೊಯೆಟ್ರಿ ಅನ್ನುವ ವಿಷಯವನ್ನು ಕುರಿತು ಸಂಶೋಧನಾ ಪ್ರಬಂಧವನ್ನು ಮಂಡಿಸುವುದರ ಮೂಲಕ ತಮ್ಮ ಎಂಫಿಲ್ ಪದವಿಯನ್ನು ತಿರುಚಿಯ ಭಾರತೀದಾಸನ್ ವಿಶ್ವವಿದ್ಯಾನಿಲಯದಿಂದ ಪಡೆದಿದ್ದಾರೆ. ಅದಕ್ಕೊಂದು ಚಳವಳಿ. ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿದ್ದ ಬ್ರಹ್ಮಲೀನ ಶ್ರೀಮದ್ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್ ಅವರಿಂದ ಮಂತ್ರ ದೀಕ್ಷೆಯನ್ನು ಪಡ್ಕೊಂಡು ಬ್ರಹ್ಮಲೀನ ಪರಮ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರ ಮಾರ್ಗದರ್ಶನದಂತೆ ತಮ್ಮ ಜೀವನವನ್ನು ರೂಪಿಸಿಕೊಂಡಿರುವಂತಹ ಅತ್ಯಂತ ಸನ್ನಡತೆಯ ಸುಸಂಸ್ಕೃತ ವ್ಯಕ್ತಿತ್ವದ ರಮ್ಯ ಹಾಗೆ ವಿವೇಕಾನಂದರು ಮತ್ತು ಅಂಥದ್ದೇ ಅಪ್ರತಿಮ ವ್ಯಕ್ತಿತ್ವಗಳ ಉನ್ನತ ಆದರ್ಶಗಳಿಂದ ಸ್ಫೂರ್ತಿ ಪಡೆದು ಶ್ರೀ ರಾಮಕೃಷ್ಣ ಪರಮಹಂಸರು, ಶ್ರೀಮಾತೆ ಶಾರದಾದೇವಿಯವರು, ಸ್ವಾಮಿ ವಿವೇಕಾನಂದರು, ಭಾರತೀಯ ಸನಾತನ ಪರಂಪರೆಯ ಆದಿಗುರು ಶ್ರೀ ಶಂಕರರು, ಭಾರತದ ವೀರ ಯೋಧರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಸಂದೇಶಗಳ ಆಳವಾದ ಅಧ್ಯಯನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅನೇಕ ಪ್ರತಿಷ್ಠಾನ ಮಾತಾಡದವರೆಲ್ಲ ಭಾಷಾ ವಿದ್ವಾಂಸರಲ್ಲ, ವಿದ್ವಾಂಸರೆಲ್ಲ ಅದ್ಭುತ ವಾಗ್ಮಿಗಳಲ್ಲ, ಆದರೆ ಅದೆರಡನ್ನೂ ಸಾಧಿಸಿಕೊಂಡಿರುವ ಅಪೂರ್ವ ಪ್ರತಿಭೆ ನಮ್ಮ ರಮ್ಯ. ಹಾಗೆ ಜನಶ್ರೀ ಟಿವಿ ಚಾನೆಲ್ನಲ್ಲಿ SSLC ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ 3 ತಿಂಗಳುಗಳ ಕಾಲ ಸತತವಾಗಿ ಇಂಗ್ಲಿಷ್ ಭಾಷೆಯ ತಯಾರಿ ಮತ್ತು ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ಮತ್ತು ಆಂಗ್ಲ ಭಾಷೆಯ ವ್ಯಾಕರಣದ ತರಗತಿಗಳನ್ನು ನಡೆಸಿಕೊಟ್ಟಿದ್ದಾರೆ. ವಿಜಯಪುರದ ಮಲೆಪುರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಆಂಗ್ಲ ಭಾಷಾ ಪುನಶ್ಚೇತನ ತರಗತಿಗಳನ್ನು ನಡೆಸಿಕೊಟ್ಟಿದ್ದಾರೆ. ಪ್ರೊಫೆಸರ್ HS ವೆಂಕಟೇಶ್ ಮೂರ್ತಿಯವರು ಹಾಗೂ ಅಂತಹದ್ದೇ ಹಿರಿಯ ಚೇತನಗಳ ಸಂದರ್ಶನಗಳನ್ನು ನಡೆಸಿಕೊಟ್ಟಿದ್ದಾರೆ. ಸಂದರ್ಶನಗಳು ಅಂದ್ರೆ ಪ್ರಶ್ನೆ ಬರ್ಕೊಳ್ತಾರೆ, ನಾವು ಓಂ ಶ್ರೀ ಗುರುಭ್ಯೋ ನಮಃ. ಪವಿತ್ರ ಚರಿತಮ್ಯಸ್ಯ ಪವಿತ್ರ ಜೀವನ ತಥಾ ಪವಿತ್ರತಾ ಸ್ವರೂಪಿಣಿ ತಸ್ಯೈ ಕುರುಮೋ ನಮೋ ನಮಃ. ಮೂಕಂ ಕರೋತಿ ವಾಚಾಲ ಪಂಗುಂ ಲಂಘಯತೆ ಗಿರಿ ಯತ್ ಕೃಪಾಲಮಹಂ ವಂದೇ ಪರಮಾನಂದ ಮಾರ್ಗಂ. ಶಶಾಂಕಾಯುತ ಸಂಕಾಶಂ ದೀರ್ಘಬಾಹು ಸುಶೋಭಿತಂ ಕಾಶಾಯಭೂಷಿತಂ ದೇವಂ ಕೃಪಾಂತ್ರಲೋಚನದ್ವಯಂ ನರಾಕಾರಂ ಪರಬ್ರಹ್ಮಾನಾಂ ಕೃಷ್ಣಮಧೂವ್ರತಂ ರಂಗನಾಥಂ ಗುರುಂ ಭೂಯೋ ನಮಾಮ್ಯಾತ್ಮ ವಿಮೋದಯ. ವೇದಿಕೆಯ ಮೇಲೆ ಆಸನರಾಗಿರುವಂಥ ಎಲ್ಲ ಶ್ರೇಷ್ಠ ವ್ಯಕ್ತಿಗಳಿಗೂ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರುವಂತಹ ಎಲ್ಲ ಹಿರಿಯರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಹಾಗೆ ಇವತ್ತು ನಾನು ಇಲ್ಲಿ ಬರೋದಕ್ಕೆ ಕಾರಣಕರ್ತರು ಶ್ರೀಯುತ ಸುರೇಶ್ ಹಾಗೂ ಸುಷ್ಮಾಂತ. ಅವರನ್ನ ಬರೀ ಸುಷ್ಮಾ ಅಂತ ಕರೆಯೋಕ್ಕಾಗಲ್ಲ, ಶಿ ಇಸ್ ಆಲ್ವೇಸ್ ಅಫೆಕ್ಸ್ ವಿತ್ ಸುಷ್ಮಾ ಅಂತ. ಇಷ್ಟೊತ್ತು ಅವ್ರು ಹೇಳಿದ್ದೆಲ್ಲ ಪ್ರೀತಿಯ ನುಡಿಗಳು ಪಕ್ಕನ ಆಶೀರ್ವಾದ ಅಂತ ಭಾವಿಸ್ತೇನೆ ಅಷ್ಟೇ, ಬಿಟ್ಟಿದ್ದೇನೂ ಇಲ್ಲ. ಅಲ್ಲಿಂದ ಭಾಷಣಕಾರರು ಅಂದರು, ನಾನು ಇಂಥ ಭಾಷಣಕಾರರು ಏನಲ್ಲ. ನನ್ನನ್ನು ಇಲ್ಲಿಗೆ ಬರಬೇಕು ಅಂತ ಕೇಳ್ಕೊಂಡಾಗ ಆ್ಯಕ್ಚುಲಿ ಐ ವಾಸ್ ವೆರಿ ಮಚ್ ಆಕ್ಯುಪೈಡ್. ಕಾಲೇಜಿಂದ 5 ದಿನಗಳ NSS ಕ್ಯಾಂಪ್ ಕುಳೆನಳ್ಳಿ ನಡೀತಿದೆ, ಅಲ್ಲಿಂದ ಬಿಟ್ಟು ಬರೋ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಸುರೇಶನ ಹೇಳಿದ್ರು, ಒಂದು ರಾಮತಾರಕ ಹೋಮ ಆಗ್ತಾ ಇದೆ ಅಂತ, ಎರಡನೇದಾಗಿ ಕುಳಿತಲ್ಲ ಅಂದ ತಕ್ಷಣ ಗೊತ್ತಿದ್ದು ಗೊತ್ತಿಲ್ಲದೆಯೋ ಸುಮ್ಮನೆ ಬ್ಯಾಂಗ್ ಮುಚ್ಕೊಂಡು ಬರ್ತೀವಿ, ಯಾಕೆಂದರೆ ಇದು ಸ್ವಾಮೀಜಿ ಬೆಳೆದ ಜಾಗ, ಸ್ವಾಮೀಜಿ ಹುಟ್ಟಿದಂಥ ಜಾಗ, ಸ್ವಾಮೀಜಿ ಬೆಳೆದಂಥ ಜಾಗ. ಆದ್ದರಿಂದ ಅದು ಅವರ ಆಗಲಿ ಹಾಗೆ ಇರೋದು ಕಟ್ ಹಾಕ್ತು. ಎರಡನೇದು ಇವರಿಬ್ಬರ ಪ್ರೀತಿ ಅದಕ್ಕೆ ಇಲ್ಲ ಅನ್ನೋಕ್ಕಾಗಲ್ಲ. ಅಣ್ಣ ಹೇಳಿದ್ಮೇಲೆ ಸಂಜೆ ಕೂಡ ತಿಳಿಸ್ತೀನಿ ಅಂತ ಹೇಳ್ತೆ, ಆದರೆ ಅಷ್ಟರಲ್ಲಿ ಸುಷ್ಮಾ ತನ್ನ ಕಾಲ್ ಬಂದು ನೀನೇನಾದ್ರು ಬರಲ್ಲ ಅಂದಿದ್ದು ಮಾಡ್ತಿದ್ದೆ ಅಂದ್ರೂ ಇಲ್ಲ ಬರ್ತಾ ಇದ್ದೀನಿ ಅಂತ ಹೇಳಿದೆ. ಅವರ ಪ್ರೀತಿಯ ಆಹ್ವಾನಕ್ಕೆ ಮನಸ್ಸಿಗುತ್ತಾನೆ. ಮುಂದೆದು ಮೋಸ್ಟ್ ಟಾರ್ಗೆಟೆಡ್ ಪಾಯಿಂಟ್ ಅಂದರೆ ನಮ್ಮ ಯುವಕರು ಅನ್ನು ಮಾತಾಡ್ತಾ ಹೇಳಿದ್ರು, ಇದು ಪ್ರತಿಭಾ ಪುರಸ್ಕಾರ ಅಂತ. ಹಾಗಾಗಿ ಒಂದು 15-20 ನಿಮಿಷ ಮಕ್ಕಳನ್ನು ಉದ್ದೇಶಿಸಿ ನೀವು ಮಾತಾಡ್ತೀಯ ಅಂತಂದರೆ ನಾನು ಡಿಫೈನ್ ಅಂತಂದರು. ಮಕ್ಕಳು ಅಂತ ಬಂದಾಗ ಇಲ್ಲ ನನಗೆ ಸಾಧ್ಯವೇ ಇಲ್ಲ, ಏಕೆಂದರೆ ನಾವು ಅದೇ ಹಂತದಿಂದ ಬಂದಿದ್ದೀವಿ ಅಂದ್ರಿಂದ
ಇವರುಗಳನ್ನ ನೋಡ್ಕೊಂಡೆ ಬೆಳೆದಿದ್ದೀನಿ. ಆದ್ರಿಂದ ಅಲ್ಲೊಂದು ಆದರ್ಶ ಸೆಟ್ ಆಗುತ್ತೆ. ಹಾಗಾಗಿ ಈ ಮೂರನ್ನು ನಿಮಿತ್ತವಾಗಿ ಇಟ್ಕೊಂಡು ಹಾಗೆ ರಾಮತಾರಕ ಹೋಮನ ಮಿಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರಲಿಲ್ಲ. ಆದ್ರಿಂದ ಇಲ್ಲಿಗೆ ಬರೋದಕ್ಕೆ ಅನುಕೂಲ ಆಯಿತು. ನನ್ನನ್ನು ಇಲ್ಲಿ ಪ್ರೀತಿಗೆ ಆಹ್ವಾನಿಸಿದಂತ ಎಲ್ಲರಿಗೂ ನಾನು ಪ್ರೀತಿಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸ್ತೇನೆ. ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವಾಗ ಇಲ್ಲಿರೋ ಫಾರ್ ಆಲ್ ಯಂಗ್ ಅಚೀವರ್ಸ್ ಏನು ಹೇಳಬೇಕು ಅಂತ ಗೊತ್ತಿರಲಿಲ್ಲ. ಈಗ ಬರ್ತ ಹಾಗೆ ಆಲೋಚನೆ ಮಾಡ್ತಾನಂದೆ ನನಗೆ ಒಂದು ಕಥೆ ನೆನಪಾಯಿತು. ಸ್ವಾತಿ ನೆನಪಿರುತ್ತೆ ಆ ಕಥೆ. ಒಬ್ಬ ಸೌತ್ ಕೊರಿಯಾ ಹುಡುಗ, ಅವನ ಹೆಸರು ಕಿಮ್ ವಾನ್ ಶೂ ಅಂತ. 10-12 ವರ್ಷದ ಹುಡುಗ ಇದ್ದಾಗ ಅವನ ತಂದೆ ತೀರ್ ಹೋದ. ಮನೆಯಲ್ಲಿ ಅಮ್ಮ, ಅಮ್ಮನ ಜೊತೆಗೆ ಒಬ್ಬಳು ಮಗಳು ತಂಗಿ. ಅಮ್ಮ ಮತ್ತೆ ತಂಗಿ ಜವಾಬ್ದಾರಿ 12 ವರ್ಷದ ಹುಡುಗ ಕಿಮ್ ವಾನ್ ಶೂ, ಅವನನ್ನು ನೀನಿಂದ ಕಿಮ್ ಅಂತ ಕರಿಬಹುದು. ಆ ಕಿಮ್ ಜವಾಬ್ದಾರಿ ಅವನ ಹೆಗಲ ಇತ್ತು. ಕಿಮ್ವಾನ್ಶು ಪ್ರತಿದಿನ ಹೋಗ್ತಿದ್ದ 10-12 ವರ್ಷದ ಹುಡುಗನಿಗೆ ಏನು ಕೆಲಸ ಕೊಡ್ತಾರೆ. ಅವನ ಕೈಲಿ ಆದಷ್ಟು ಮಾಡ್ತಿದ್ದ. ಯಾವಾಗ ಗಂಡ ತೀರ್ ಹೋದ, ತಾಯಿ ತನ್ನ ಜವಾಬ್ದಾರಿಯನ್ನು ತಗೊಂಡು ಎಲ್ಲ ಕಡೆ ಕೆಲಸ ಮಾಡಿ ಒಂದಷ್ಟು ಹುಡುಗಲ್ಲಿ ಮಕ್ಕಳನ್ನ ನಿಭಾಯಿಸ್ತಾ ಇತ್ತು. ಪ್ರತಿ ದಿವಸ ಒಂದೊತ್ತು ಊಟ ಇದ್ದರೆ ಇನ್ನೊಂದು ಹೊತ್ತಿಗೆ ಊಟ ಇರ್ತಿರ್ಲಿಲ್ಲ. ಯಾವಾಗ ಇದು ಕಿಮ್ವಾನ್ಶು ಗೊತ್ತಾಯ್ತು ಪ್ರತಿ ದಿವಸ ಅಮ್ಮ ರಾತ್ರಿ ಊಟ ಬಿಡ್ತಾ ಇದ್ದಾಳೆ ಅಂತ ಅವನ ಮನಸ್ಸು ಕಲಿತು. ನನ್ನ ಕಣ್ಣು ಮುಂದೆ ನನ್ನಮ್ಮ ಹೊಟ್ಟೆ ಹುಟ್ಟಾಯಿದ್ದಾರೆ ಅನ್ನೋದು ಮಲ್ಕೊಳ್ಳೋದನ್ನ ನೋಡೋಕ್ಕಾಗಲ್ಲ ಅಂತ ಪ್ರತಿ ದಿವಸ ಸಂಜೆ ಬರು ಹೋಗ್ತಿದ್ದ. ಬರುವಾಗ ಅಮ್ಮನ ಹೇಳಿದ್ದ, ನಂದು ಊಟ ಆಗಿದೆ, ನೀನು ಮತ್ತೆ ತಂಗಿ ಊಟ ಮಾಡ್ಕೊಳ್ಳಿ, ನಾನೇನು ಊಟ ಮಾಡಲ್ಲ, ಹೊಟ್ಟೆ ತುಂಬಿದೆ ನನಗೆ. ಒಂದೆರಡು ಮೂರು ದಿವಸ ಹೀಗೆ ತೆರಳ. ಆದ್ರೆ ತಾಯಿ ತಂದಳು, ಅವಳು ಗೊತ್ತಾಯ್ತು ಏನ್ ಇದೆಲ್ಲ ಹೇಳ್ಬೇಡ, ನೀನು ಹೋಗಿದೆ ನಿನ್ ಊಟ ಆಗಿಲ್ಲ ಅಂತ ಅವಳು ಇವ್ಗೆ ಫೀಲ್ ಮಾಡಿದ್ರು. ಈಗ ಕಿಮ್ವಾಂಶುಗೆ ತಾಯಿನ ನೋಡ್ಕೋಬೇಕು, ಬಂದಿಂದ ಬಿದ್ದಿರೋ ತಂಗಿ ನೋಡ್ಕೋಬೇಕು ಅಂತ ಗೊತ್ತು. ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ, ಯಾವ ಥರದ ಕೆಲಸ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ. ಒಂದು ದಿವಸ ಹೀಗೆ ಬೆಳಗ್ಗೆ ಎದ್ದು ಬರುವಾಗ ಒಂದಿಷ್ಟು ನಮ್ಮ ಪುಟ್ಟು ಹುಡುಗರು ಸೈಕಲ್ ಹಾಕೊಂಡು ಸೈಕಲಲ್ಲಿ ಒಂದಷ್ಟು ಪೇಪರ್ಗಳನ್ನ ತುಂಬಿಕೊಂಡು ಎಲ್ಲ ಮನೆ ಮನೆಗೂ ಪೇಪರ್ ಹಾಕ್ತಾ ಇದ್ದ ನೋಡ. ಮಾಂಶು ತಕ್ಷಣ ಆಲೋಚನೆ ಮಾಡ್ದ, ಈ ಕೆಲಸದಲ್ಲಿ ನಾನು ಒಂಚೂರು ತೊಡಗಿಸ್ಕೊಂಡ್ರೆ ನನ್ನೊಂಚೂರು ಹಣ ಬರುತ್ತೆ, ಒಂದು ತೂಕದಲ್ಲಿ ಐ ಕ್ಯಾನ್ ಮ್ಯಾನೇಜ್ ಟು ಗೋ ವಿತ್. ನನ್ನ ಅಮ್ಮಕ್ಕೆ ನನ್ನ ಕೈಲಿ ಆದಷ್ಟು ಸಹಾಯ ಮಾಡೋಣ ಅಂತ ಯೋಚನೆ ಮಾಡಿ ಅಲ್ಲಿ ಆ ಊರಿನ ಡೀಲರ್ ಯಾರಂತ ಅವನತ್ರ ಹೋಗಿ ಕೇಳ್ಕೊಂಡ, ನಾಳೆಯಿಂದ ನಾನು ಪೇಪರ್ ಹಾಕ್ತೀನಿ, ನಮಗೂ ಒಂದಷ್ಟು ಕೊಡಿ, ಅದರಲ್ಲಿ ಎಷ್ಟು ಕಮಿಷನ್ ಬರುತ್ತೆ ಕೊಡಿ. ಮಾರನೇ ದಿವಸ ಆಗಿದೆ, ಕೆಮ್ಮಾಂಶು ಪೇಪರ್ ಹಾಕೋಕೆ ಶುರು ಮಾಡಿದ್ದಾನೆ. 10-12 ವರ್ಷದ ಹುಡುಗ ಆದ್ರಿಂದ ಪಾಪ ಇರೋ ಪೇಪರ್ಸ್ ಒಂದು 10-15 ಪೇಪರ್ ತಗೊಂಡೋಗಿ 15 ಮನೆ ಹಾಕ್ತಾರೆ. 15 ಮನೆ ಹಾಕಿ ಒಂದೊಂದು ಮನೆಯಲ್ಲಿ ಮುಟ್ಟಿಸ್ಕೊಳ್ಬೇಕಲ್ಲ, ಇಟ್ ವಾಸ್ ಟೇಕಿಂಗ್ ಟೈಮ್. ಒಂದು ನಿಮಿಷ ಇರಪ್ಪ ಚೇಂಜ್ ಇಲ್ಲ ಅಂತ ಒಳಗಡೆ ನಮಗೂ ಗೊತ್ತಿರುತ್ತೆ ಎಷ್ಟು ಲೇಟ್ ಮಾಡ್ತೀನಿ ಅಂತ, ತರಕಾರಿ ಒಳಗೆ ನಿಲ್ಲಿಸಿ ಒಳಗೆ ಹೋಗಿರ್ತೀನಿ. ಸೊ ತಾಯಿ ಪ್ರತಿ ಮನೆಯಲ್ಲೂ ಹೀಗೆ ಹೋಗ್ತಿದ್ರು, ಚೇಂಜ್ ಕೊಡ್ತೀನಿ ಅಂತಿದ್ರು, ಅವಷ್ಟು ತಡ ಆಗ್ತಿತ್ತು. 15 ಮನೆಗೂ ಪೇಪರ್ ಹಾಕಕ್ ಆಗ್ತಿರ್ಲಿಲ್ಲ. ಕೊನೆಗೆ ಒಂದು 12 ಮನೆ ಹಾಕಿ ವಾಪಸ್ ಬಂದ. ಇದೇ ತರ ಒಂದಷ್ಟು ದಿನ ನಡೀತು. ಕಿಮ್ಮಾಂಶು ಯೋಚನೆ ಮಾಡೋಕೆ ಶುರು ಮಾಡ್ದ, ಆ ಹುಡುಗರೆಲ್ಲ ಎಷ್ಟೋ ಮನೆಗೂ ಹಾಕ್ತಾರೆ, ನನ್ನಷ್ಟು ಹಾಕಕ್ಕಾಗ್ತಿಲ್ವಲ್ಲ, ಯಾಕಿರ್ಬೋದು ಅಂತ ಯೋಚನೆ ಮಾಡ್ದ. ಕೊನೆಗೆ ಮಾರನೇ ದಿವಸ ಒಂದು ಥಾಟ್ ಬಂತು, ನಾಳೆಯಿಂದ ನಾನು ಒಂದು ಕೆಲಸ ಮಾಡ್ತೀನಿ, ಈಗ ಬಂದಿರೋ ಕಮಿಷನ್ ಅಲ್ಲಿ ತಕ್ಕೊಂಡೆ ಒಂದು ಸ್ವಲ್ಪ ದುಡ್ಡು ಬಂದಿದೆ, ಅದರಲ್ಲಿ ಒಂದು ಸೈಕಲ್ನ ಬಾಡಿಗೆ ತಗೊಂಡು ಆ ಹುಡುಗ ನಾನು ಸೈಕಲ್ ಮೇಲೆ ಪೇಪರ್ನ ಹಾಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ದ. ಮಾರನೇ ದಿವಸ ಹೋಗಿ ಡೀಲರ್ ಹೇಳ, ಇವತ್ತು 50 ಪೇಪರ್ ಕೊಡಿ, ನಾನು 50 ಮಾರಾಟ ಮಾಡ್ಕೊಂಡು ಬರ್ತೇನೆ. 12 ವರ್ಷದ ಹುಡುಗ 50 ಪೇಪರ್ ನೆಲ್ಕೈಯಲ್ಲಿ ಮಾರಾಟ ಆಗುತ್ತೆ, ಪೇಪರ್ ಒಂದ್ಸರಿ ತಗೊಂಡ್ರೆ ಮತ್ತೆ ನಾನು ಅದನ್ನ ವಾಪಸ್ ತಗೊಳಲ್ಲ ಅಂತ ಡೀಲರ್ ವಾರ್ನ್ ಮಾಡ್ದ. ಆದ್ರೆ ಕಿಮ್ವಾಂಶು ಧೈರ್ಯ ಹೇಳಲಿಲ್ಲ, ಸೈಕಲ್ ಬಾಡಿಗೆ ತಗೊಂಡು 50 ಪೇಪರ್ ಹಾಕೊಂಡು ಅಷ್ಟು ಮನೆಗೆ ಹಾಕಿ ಹೊರದು ಸಕ್ಸಸ್ಫುಲ್ ಆದ. ಓ, ಇದು ಒಂದು ಥಾಟ್ ಬಂತು, ಸೈಕಲ್ ತಗೊಂಡ್ರೆ ನಾನು ಟೈಮನ್ನು ಮ್ಯಾನೇಜ್ ಮಾಡ್ಬೋದು. ಮತ್ತೆ ಹೀಗೆ ಒಂದಷ್ಟು ದಿನ ಬೆಳೆಯುವಷ್ಟು ಕಿಮ್ವಾಂಶು ಮತ್ತೆ